ಡಿಪೆಂಡೆಂಟ್ ಪ್ರಾಬಬಲಿಟಿ ಅವಲಂಬಿತ ಸಂಭವನೀಯತೆ ಅವಲಂಬಿತ ಸಂಭವನೀಯತೆ ಅಂದರೆ ಏನು ಅನ್ನೋದನ್ನು ಉದಾಹರಣೆ ಮುಖಾಂತರ ನೋಡೋಣ ಬನ್ನಿ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ಅದನ್ನು ಗಮನಿಸಿ ಒಂದು ಚೀಲದಲ್ಲಿ ಎಂಟು ನಾಣ್ಯಗಳಿವೆ ಅವುಗಳಲ್ಲಿ ಮೂರು ಕುಂದಿರುವ ನಾಣ್ಯಗಳಾಗಿವೆ ನಾಣ್ಯಗಳನ್ನು ಮೇಲೆ ಚಿಮ್ಮಿದಾಗ ಶೇಕಡ ಅರವತ್ತರಷ್ಟು ಕುಂದಿರುವ ನಾಣ್ಯಗಳ ಶಿರೆಗಳು ಮೇಲೆ ಬರುವ ಸಂಭವನೀಯತೆ ಹೆಚ್ಚು ನೀವು ಯಾದೃಚ್ಛಿಕವಾಗಿ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ ಎರಡು ಸಲ ಚಿಮ್ಮಿದಾಗ ಎರಡೂ ಶಿರಗಳು ಮೇಲೆ ಬರುವ ಶೇಕಡಾ ಸಂಭವನೀಯತೆ ಎಷ್ಟು ಈ ಒಂದು ಲೆಕ್ಕವನ್ನು ಜಾಗರೂಕತೆಯಿಂದ ಓದ್ಕೊಳ್ಳಿ ನಂತರ ಅದಕ್ಕೆ ಉತ್ತರವನ್ನು ಮಾಡಬೇಕಾಗತ್ತೆ ಒಂದು ಚೀಲದಲ್ಲಿ ಎಂಟು ನಾಣ್ಯಗಳಿದ್ದಾವೆ ಅವುಗಳಲ್ಲಿ ಮೂರು ಕುಂದಿರುವ ನಾಣ್ಯಗಳು ಅಂದರೆ ಎಂಟು ನಾಣ್ಯಗಳಲ್ಲಿ ಮೂರು ಕುಂದಿರುವ ನಾಣ್ಯಗಳು ಅನ್ಫೇರ್ ಕಾಯಿನ್ ಇನ್ನು ಐದು ಫೇರ್ ಕಾಯಿನ್ ಆಗಿರುತ್ತೆ ಅಂದರೆ ಕುಂದಿಲ್ಲದ ನಾಣ್ಯಗಳಾಗಿರುತ್ತೆ ನಾಣ್ಯಗಳನ್ನ ಮೇಲೆ ಚಿಮ್ಮಿದಾಗ ಶೇಕಡ ಅರವತ್ತರಷ್ಟು ಕುಂದಿರುವ ನಾಣ್ಯಗಳ ಶಿರಗಳು ಮೇಲೆ ಬರುವ ಸಂಭವನೀಯತೆ ಹೆಚ್ಚು ಅಂದರೆ ಅನ್ಫೇರ್ ಕಾಯಿನ್ ಅನ್ನು ನಾವು ಟಾಸ್ ಮಾಡಿದಾಗ ಹೆಡ್ ಬರುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಶೇಕಡ ಅರವತ್ತರಷ್ಟು ಇರುತ್ತೆ ಆದರೆ ಫೇರ್ ಕಾಯಿನ್ ಮಾಡಿದಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಯಾಕೆ ಅಂದರೆ ಫೇರ್ ಆದಾಗ ಒಂದ್ಸರಿ ಹೆಡ್ ಬೀಳ್ಬಹುದು ಒಂದ್ಸರಿ ಟೈಲ್ ಬೀಳ್ಬೋದು ಅದರಿಂದ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಫೇರ್ ಕಾಯ್ನಲ್ಲಿ ಇರುತ್ತೆ ಅನ್ಫೇರ್ ಕಾಯ್ನಲ್ಲಿ ಹೆಡ್ ಬಿಡುವಂತಹ ಸಂಭವನೀಯತೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ನೀವು ಯಾದೃಚ್ಛಿಕವಾಗಿ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ ನೀವೇ ಆಯ್ಕೆ ಮಾಡಿಕೊಂಡು ಅಂದ್ರೆ ಎಂಟು ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಎರಡು ಬಾರಿ ಚಿಮ್ಮಿದಿರಿ ಅದನ್ನ ಅಂದಾಗ ಎರಡೂ ಬಾರಿ ಶಿರಗಳ ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು ಅನ್ನೋದನ್ನ ನಾವು ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗತ್ತೆ ಇಲ್ಲಿ ಈ ಚೀಲದಲ್ಲಿ ಎಂಟು ನಾಣ್ಯಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ನಾಣ್ಯಗಳಿದಾವೆ ಅವುಗಳಲ್ಲಿ ಹಸಿರು ಬಣ್ಣದ ಮೂರು ನಾಣ್ಯಗಳು ಕುಂದಿರುವ ನಾಣ್ಯಗಳು ಅಂತ ತಿಳ್ಕೊಳ್ಳೋಣ ಹಳದಿ ಬಣ್ಣದ ಐದು ನಾಣ್ಯಗಳು ಕುಂದಿಲ್ಲದ ನಾಣ್ಯಗಳು ಅಂತ ತಿಳ್ಕೊಳ್ಳೋಣ ಈಗ ಪ್ರಾಬಬಿಲಿಟಿಯನ್ನ ನಾವು ಕಂಡಿಡಿಬೇಕಾದ್ರೆ ಮೊದಲನೇದಾಗಿ ಫೇರ್ ಮತ್ತು ಅನ್ಫೈರ್ ಕಂಡುಹಿಡ್ಕೋಬೇಕು ಅಂದ್ರೆ ಫೇರ್ ಆಗಿರತಕ್ಕಂತ ಒಂದು ಪ್ರಾಬಬಿಲಿಟಿಯ ಒಂದು ಇದನ್ನು ಕಂಡಿಕೊಳ್ಳೋಣ ಇಲ್ಲಿ ಫೈರ್ ಇದನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಒಟ್ಟು ಎಂಟು ನಾಣ್ಯಗಳಿದ್ದಾವೆ ಅವುಗಳಲ್ಲಿ ಐದು ಫೈರ್ ಆಗಿರ್ತಕ್ಕಂಥ ನಾಣ್ಯಗಳು ಅನ್ಫೈರ್ ಅನ್ಫೈರ್ ಕುಂದಿರುವ ನಾಣ್ಯಗಳು ಕುಂದಿರುವ ನಾಣ್ಯಗಳು ಅನ್ಫೈರ್ ಅಂದರೆ ಎಂಟರಲ್ಲಿ ಮೂರು ನಾಣ್ಯಗಳು ಎಂಟರಲ್ಲಿ ಮೂರು ನಾಣ್ಯಗಳು ಈಗ ಪ್ರಾಬಬಿಲಿಟಿಯನ್ನು ತೆಗೆದುಕೊಳ್ಳೋಣ ಪ್ರಾಬಬಿಲಿಟಿ ಆಫ್ ಫೈರ್ ಕಾಯಿನ್ ಪ್ರಾಬಬಿಲಿಟಿ ಆಫ್ ಫಿ ಫೈರ್ ಕಾಯಿನ್ ಪ್ರಾಬಬಿಲಿಟಿ ಆಫ್ ಫೇರ್ ಕಾಯಿನ್ ಹೆಡ್ ಹೆಡ್ ಗೀವನ್ ಫೇರ್ ಫೇರ್ ಕಾಯಿನ್ ತೆಗೆದುಕೊಂಡಾಗ ನಮಗೇನು ಬರುತ್ತಪ್ಪ ಅಂದರೆ ಈಗಾಗಲೇ ಗೊತ್ತಿದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅಂದರೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ಸೊನ್ನೆ ಪಾಯಿಂಟ್ ಅಂದರೆ ಒಂದು ನಾಣ್ಯಕ್ಕೆ ಫೇರ್ ಫೇರ್ ಕಾಯಿನ್ಗೆ ನಾವು ತೆಗೆದುಕೊಂಡಾಗ ಒಂದು ನಾಣ್ಯದ ಹೆಡ್ ಹೆಡ್ ಬರಬೇಕಾದ್ರೆ ಎಷ್ಟಾಗುತ್ತಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಐದು ಈಗ ಈ ಫೇರ್ ಕಾಯಿನ್ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಪ್ರಾಬಬಲಿಟಿ ಆಫ್ ಫೇರ್ ಕಾಯಿನ್ ಫೇರ್ ಕಾಯಿನ್ ಇಂಟು ಹೆಡ್ ಹೆಡ್ ತೆಗೆದುಕೊಂಡಾಗ ಐದು ಬಾಗಿಸು ಎಂಟು ಇಂಟು ಸೊನ್ನೆ ಪಾಯಿಂಟ್ ಎರಡು ಐದು ಆಗ್ತದೆ ಇದು ಈ ಒಂದು ಫೇರ್ ಕಾಯಿನಿನ ಪ್ರಾಬಬಲಿಟಿ ಆಗಿರುತ್ತೆ ಇನ್ನು ಅನ್ಫೇರ್ ಕಾಯಿನಿನ ಪ್ರಾಬಲಿಟಿಯನ್ನು ನೋಡ್ಕೊಳ್ಳೋಣ ಪ್ರಾಬಬಿಲಿಟಿ ಆಫ್ ಹೆಡ್ ಹೆಡ್ ಗೀವನ್ ಅನ್ಫೇರ್ ಕುಂದಿರುವ ನಾಣ್ಯದ್ದು ಈಗಾಗಲೇ ಅವರು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಕುಂದಿರುವ ನಾಣ್ಯವನ್ನು ಎಸ್ದಾಗ ಶೇಕಡ ಅರವತ್ತರಷ್ಟು ಹೆಡ್ ಬರುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಇಂಟು ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ಸೊನ್ನೆ ಪಾಯಿಂಟ್ ಮೂರು ಆರು ಬರ್ತದೆ ಸೊನ್ನೆ ಪಾಯಿಂಟ್ ಮೂರು ಆರು ಇದನ್ನು ಈ ಅನ್ಫೇರ್ ಪ್ರಾಬಿಲಿಟಿಯೊಂದಿಗೆ ಗುಣಿಸ್ಕೊಳ್ಳೋಣ ಪ್ರಾಬಬಿಲಿಟಿ ಆಫ್ ಅನ್ಫೇರ್ ಇಂಟು ಹೆಡ್ ಹೆಡ್ ಇಸ್ ಈಕ್ವಲ್ ಟು ಎಂಟನೇ ಮೂರು ಇಂಟು ಸೊನ್ನೆ ಪಾಯಿಂಟ್ ಮೂರು ಆರು ಈಗ ಇದನ್ನು ಕ್ಯಾಲ್ಕುಲೇಟರ್ ಸಹಾಯದಿಂದ ಗುಣಿಸ್ಕೊಳ್ಳೋಣ ಗುಣಿಸ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಬರತಕ್ಕಂಥದ್ದು ಏನಪ್ಪ ಅಂದರೆ ಎಂಟನೇ ಐದು ಇಂಟು ಸೊನ್ನೆ ಪಾಯಿಂಟ್ ಎರಡು ಐದು ಇದನ್ನು ಗುಣಿಸ್ಕೊಂಡಾಗ ನಮಗೆ ಬಂದಿದ್ದೇನಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಒಂದು ಐದು ಆರು ಎರಡು ಐದು ಇದರ ಒಂದು ಪ್ರಾಬಿಲಿಟಿ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಒಂದು ಐದು ಆರು ಎರಡು ಐದು ಮತ್ತು ಅನ್ಫೈರ್ ಕಾಯಿನಿನ ಒಂದು ಪ್ರಾಬಿಲಿಟಿ ಎಷ್ಟಪ್ಪ ಇದರ ಮಲ್ಟಿಪ್ಲೈ ಮಾಡಿಕೊಳ್ಳಿ ಎಂಟನೇ ಮೂರು ಇಂಟು ಸೊನ್ನೆ ಪಾಯಿಂಟ್ ಮೂರು ಆರು ಅದನ್ನು ಗುಣಿಸ್ಕೊಂಡಾಗ ಸೊನ್ನೆ ಪಾಯಿಂಟ್ ಒಂದು ಮೂರು ಐದು ಅಂದರೆ ಇದು ಅನ್ಫೈರ್ ಕಾಯಿನಿನ ಒಂದು ಪ್ರಾಬಲಿಟಿಯನ್ನು ನಾವು ಕಾಣ್ತೀವಿ ಅವನು ಲೆಕ್ಕದಲ್ಲಿ ಹೇಳಿದಾನೆ ಏನಪ್ಪ ಅಂದರೆ ನೀವು ಯಾದೃಚ್ಛಿಕವಾಗಿ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ ಎರಡೂ ಸಲ ಚಿಮ್ಮಿದಾಗ ಎರಡೂ ಶಿರಗಳು ಮೇಲೆ ಬರುವ ಶೇಕಡ ಸಂಭವನೀಯತೆ ಎಷ್ಟು ಅಂತ ಕೇಳಿರೋದ್ರಿಂದ ಈಗ ಅಲ್ಲಿ ಫೇರ್ ಕಾಯ್ನು ಕೇಳಿಲ್ಲ ಅನ್ಫೇರ್ ಕಾಯ್ನು ಕೇಳಿಲ್ಲ ಯಾವುದಾದ್ರೂ ಆಗ್ಬೋದು ಆಗ ನಾವು ಏನು ಮಾಡಬೇಕಾಗುತ್ತಪ್ಪ ಅಂದರೆ ಫೇರ್ ಕಾಯ್ನಿನ ಪ್ರಾಬಿಲಿಟಿ ಮತ್ತು ಅನ್ಫೇರ್ ಕಾಯ್ನಿನ ಪ್ರಾಬಿಲಿಟಿಯನ್ನು ಕೂಡ್ಕೊಳ್ಬೇಕಾಗತ್ತೆ ಕೂಡ್ಕೊಂಡಾಗ ಸೊನ್ನೆ ಪಾಯಿಂಟ್ ಒಂದು ಐದು ಆರು ಎರಡು ಐದು ಪ್ಲಸ್ ಸೊನ್ನೆ ಪಾಯಿಂಟ್ ಒಂದು ಮೂರು ಐದು ಇದನ್ನು ಕೂಡ್ಕೊಳ್ತಾ ಇದ್ದೀವಿ ಇದನ್ನು ಕೂಡಿಕೊಂಡಂತಹ ಒಂದು ಸಂದರ್ಭದಲ್ಲಿ ಎಷ್ಟು ಬರುತ್ತಪ್ಪ ಅಂತಂದರೆ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತು ಒಂದು ಎರಡು ಐದು ಇದು ಸಂಭವನೀಯತೆ ಆಗ್ತದೆ ಈಗ ಇದನ್ನು ಶೇಕಡ ಕಂಡು ಅಂದಾಗ ಇಪ್ಪತ್ತು ತೊಂಬತ್ತು ಪಾಯಿಂಟ್ ಒಂದು ಎರಡು ಐದು ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಇದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅಂದರೆ ಫೇರ್ ಕಾಯಿನಿನ ಒಂದು ಪ್ರಾಬಲಿಟಿ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಒಂದು ಐದು ಆರು ಎರಡು ಐದು ಅನ್ಫೇರ್ ಕಾಯಿನಿನ ಪ್ರಾಬಬಲಿಟಿ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಒಂದು ಮೂರು ಐದು ಇವೆರಡನ್ನ ಕೂಡಿಕೊಂಡಾಗ ಬಂದಂತಹ ಒಂದು ಪ್ರಾಬಿಲಿಟಿ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತು ಒಂದು ಎರಡು ಐದು ಇದನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸಿದಾಗ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಐದು ಇದು ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಅಂದರೆ ಒಂದು ಚೀಲದಲ್ಲಿರುವಂತಹ ಎಂಟು ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ ಎರಡು ಬಾರಿ ಚಿಮ್ಮಿದಾಗ ಎರಡೂ ಶಿರಗಳು ಮೇಲೆ ಬರುವಂತಹ ಶೇಕಡಾ ಸಂಭವನೀತಿ ಎಷ್ಟಪ್ಪ ಅಂದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಆಗಿರ್ತದೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದ್ದೇನಪ್ಪ ಅಂತಂದರೆ ಫೇರ್ ಕಾಯಿನ್ನು ಮತ್ತು ಅನ್ಫೇರ್ ಕಾಯಿನನ್ನು ಅನ್ನು ಪ್ರತ್ಯೇಕವಾಗಿ ನಾವು ಪ್ರಾಬಬಲಿಟಿಯನ್ನು ಕಂಡುಹಿಡ್ಕೊಳ್ಬೇಕು ಯಾಕೆಂದರೆ ಪರ್ಸೆಂಟೇಜ್ ವೆರಿ ಆಗುತ್ತೆ ಇದು ಶೇಕಡ ಅರವತ್ತರಷ್ಟು ಅಂತ ಕೊಟ್ಟಿದ್ದಾರೆ ನಾವು ಫೇರ್ ಕಾಯಿನಿನ ಒಂದು ಇದು ಶೇಕಡ ಐವತ್ತರಷ್ಟು ಇರುತ್ತೆ ಆದ್ದರಿಂದ ಅವುಗಳನ್ನು ಪ್ರತ್ಯೇಕವಾಗಿ ಕಂಡುಹಿಡ್ದು ಆಮೇಲೆ ಕೂಡಿಕೊಂಡು ಒಟ್ಟು ನಾವು ಪ್ರಾಬಲಿಟಿಯನ್ನು ಕಂಡುಹಿಡಿಬೇಕು ಇದು ಡಿಪೆಂಡೆಂಟ್ ಪ್ರಾಬಬಿಲಿಟಿಗೆ ಸಂಬಂಧಿಸಿದಂತಹ ಒಂದು ಲೆಕ್ಕ ಆಗಿದೆ